ಒತ್ತಡ ಇದೆಯಾ ಸರ್ಕಾರಕ್ಕೆ? ಸರ್, ಈ ಸದ್ಯದ ಮಟ್ಟಿಗೆ ನಮಗೆ ಮುಖ್ಯಮಂತ್ರಿಗಳು ಯಾವುದೂ ಸೂಚನೆಯನ್ನು ಕೊಟ್ಟಿಲ್ಲ. ಕೊಟ್ಟರೆ ನಿಶ್ಚಿತವಾಗಲೂ ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ. ನಿನ್ನೆ ಸಭೆ ಆಗಿದೆ ಅಂತ ನಾನು ಇವತ್ತು ಮಾಧ್ಯಮದೊಳಗೆ ಪ್ರಿಂಟ್ ಮೀಡಿಯಾದೊಳಗೆ ಓದಿದೆ. ಆದರೆ ಒಂದಂತೂ ಸತ್ಯ, ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರು, ಇಂದು ಜಾತಿ ಜನಗಣತಿಯನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದರು. ಸ್ವೀಕಾರ ಮಾಡಿದ್ದಾರೆ, ಸ್ವೀಕಾರ ಮಾಡಿ ಅದನ್ನು ಎಂದು ಕ್ಯಾಬಿನೆಟಿಗೆ ತರ್ತೀನಿ ಅಂದ್ರೆ ತಗೊಂಡು ಬಾ ಅಂತ ಹೇಳ್ತಾರೆ. ಅವತ್ತು ನಾನು ತೆಗೆದುಕೊಂಡು ಹೋಗುವಂತ ಕೆಲಸ ನೋಡಿ, ನಮಗೆ ಭಯ ಅನ್ನೋ ಪ್ರಶ್ನೆ ಇಲ್ಲ. ಭಯ ಇದ್ರೆ ಸ್ವೀಕಾರ ಮಾಡ್ತಿದ್ದಿಲ್ಲ. ಹಿಂದೆ ಕುಮಾರಸ್ವಾಮಿ ಅವರಿಗೆ BJP ಅವರಿಗೆ ಭಯ ಇತ್ತು, ಅವ್ರು ಸ್ವೀಕಾರ ಮಾಡಲಿಲ್ಲ. ನಮಗೇನು ಭಯ ಇಲ್ಲ, ಯಾಕಂದ್ರೆ ಅದು ಕಾಲ ಬರ್ತೈತಿ. ನಿಶ್ಚಿತವಾಗಲೂ ನೋಡಿ, ಯಾವುದೇ ಒಂದು ಒಳ್ಳೆ ಕೆಲಸವನ್ನು ಮಾಡ್ಬೇಕಾತಂದ್ರೆ ತಂದೆ ಆದ ಈಗ ಜಾತಿ ಜನಗಣತಿ ಒಂದು ಬಿಡುಗಡೆ ಮಾಡಿ ಅಂತಂದು ಕೇಳಿದ್ರೆ ತಪ್ಪೇನಿದೆ? ತಪ್ಪೇನಿಲ್ಲ. ಅವರು ಸಭೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಂದ್ರೆ ತಪ್ಪೇನಿದೆ? ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ರು ಮುಖ್ಯಮಂತ್ರಿಗಳು. ಕ್ಯಾಬಿನೆಟ್ ಒಳಗೆ ಆ ಸಬ್ಜೆಕ್ಟ್ ಇರ್ತೀನಿ, ಅದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ, ಎಲ್ಲ ಸಚಿವರ ಗಮನಕ್ಕೆ ತರ್ತೀನಿ, ಆ ವರದಿಯೊಳಗೆ ಏನಿದೆ ಅನ್ನೋದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ವಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಸದ್ಯದ ಮಟ್ಟಿಗೆ ನಾನು ನಿನ್ನೆವರೆಗೂ ಜೊತೆಗೇ ಇದ್ದೆ, ಮುಖ್ಯಮಂತ್ರಿಗಳ ಜೊತೆಗೆ ಯಾವುದೇ ಕಾರಣಕ್ಕೂ ಆ ವಿಚಾರ ಪ್ರಸ್ತಾಪ ನನ್ನ ಹತ್ರ ಆಗಿಲ್ಲ. ಓಕೆ, ಈಗ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಮೂಡ ಮತ್ತು ED ಎಲ್ಲ ರೀತಿಯ ನೋಡಿದರೆ ರಾಜಕೀಯ ಕುತಂತ್ರ ಅನಿಸುತ್ತೆ ಭಾಳ ಸ್ಪಷ್ಟವಾಗಿ. ನಾನು ಒಂದೇ ಒಂದು ಮಾತನ್ನು ವಿರೋಧ ಪಕ್ಷದ ನಾಯಕರಿಗೆ ಕೇಳ್ತೀನಿ. ಮೂಡ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಲ್ಲ, ಯಾವ ಸರ್ಕಾರದೊಳಗಾಯಿತು? ಯಾರು ಮೂಡಾದ ಆದೇಶವನ್ನು ಮಾಡಿದರು? ಸಿದ್ದರಾಮಯ್ಯನವರು ಏನಾದರೂ ಯಾವುದಾದ್ರೂ ಕಡತಕ್ಕೆ ಸಹಿ ಹಾಕಿದ್ದಾರಾ? ಸಿದ್ದರಾಮಯ್ಯವರು ಏನಾದರೂ ಒಂದು ಆದೇಶವನ್ನು ಮಾಡಿದ್ದಾರಾ? ಸಿದ್ದರಾಮಯ್ಯವರು ಏನಾದರೂ ಆ ಸಭೆಯೊಳಗೆ ನಿಂತು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತಂದು ಹೇಳಿದ್ದಾರೆ, ಒಂದು ಪ್ರೂಫ್ ಹೇಳಿ. ಕೇಂದ್ರ ಸರ್ಕಾರದಿಂದ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಸಿದ್ದರಾಮಯ್ಯವ್ರನ್ನ ಕಂಡ್ರೆ ಹೆದರಿಕೆ ಇದೆ. 30 ಸತೆ 30ರಿಂದ 35 ಸತೆ ಕರ್ನಾಟಕ ರಾಜ್ಯಕ್ಕೆ ಬಂದ್ವಿ, ಚುನಾವಣೆ ಪ್ರಚಾರವನ್ನು ಮಾಡಿದ್ವಿ, ನಮ್ಮನ್ನು ಈ ಕರ್ನಾಟಕ ರಾಜ್ಯ ಜನತೆ ನಂಬಲಿಲ್ಲ. ಸಿದ್ದರಾಮಯ್ಯವ್ರು ನಂಬಿದರು, ಕಾಂಗ್ರೆಸ್ಸನ್ನು ನಂಬಿದರು, ರಾಹುಲ್ ಗಾಂಧಿಯವ್ರು ನಂಬಿದರು, ಮಲ್ಲಿಕಾರ್ಜುನ ಖರ್ಗೆಯವ್ರು ನಂಬಿದರು, DK ಶಿವಕುಮಾರ್ ನಂಬಿದರು. ವಿನಃ BJPಯ ನಾನು ದೊಡ್ಡ ನಾಯಕ, ಈ ಡೆಲ್ಲಿ ಆದರೂ ಪ್ರಚಾರಕ್ಕೆ ಹೋಗ್ಬಿಟ್ರೆ ನಮ್ಗೆ ಓಟ್ ಹಾಕ್ಬಿಡ್ತಾರ ಅನ್ನೋ BJP ಭ್ರಮೆಯೊಳಗೆ ಏನಿದ್ರು ಇನ್ನು ಇಬ್ಬರು ನಾಯಕರಿಗೆ ಅವರ ಭ್ರಮ ನಿರಸ ಆಗಿದೆ. ಹಿಂಗಾಗಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನ ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ಮಾತಾಡಬೇಕಾಗಿದ್ದು ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದು, ನನಗೆ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರುತ್ತೆ, ನಾನು 5 ಸತೆ ಚಾಮುಂಡೇಶ್ವರಿ ಕ್ಷೇತ್ರದೊಳಗೆ ಗೆದ್ದಿದ್ದೀನಿ, ಆ ತಾಯಿ ಆಶೀರ್ವಾದ ನನಗೆ ಸದಾ ಇರ್ತೈತೆ ಮತ್ತು ಜನರ ಆಶೀರ್ವಾದ ಇರ್ತೈತೆ ಅಂತ. ನನಗೆ ಮುಂದಿನ ವರ್ಷ ಅಂತಂದರೆ ಪ್ರತಿ ದಸರಾ ನಾವು ಆ ಚಾಮುಂಡೇಶ್ವರಿ ತಾಯಿ ಹತ್ರ ಹೋಗೇ ಹೋಗ್ತೀವಿ, ಅದಕ್ಕೆ ಹೇಳಿ ಕೇಳಿರ್ಬೋದು. ಇಲ್ಲ, ಅದು 4 ವರ್ಷ ಅಲ್ಲ, DK ಶಿವಕುಮಾರ್ ಹೇಳಿದ್ರೆ ಇನ್ನು 9 ವರ್ಷ ಈ ರಾಜ್ಯದೊಳಗೆ ಕಾಂಗ್ರೆಸ್ ಅಧಿಕಾರದಾಗ ಇರ್ತೈತೆ ಅಂತ ಹೇಳಿದ್ರೆ ಅದನ್ನು ಹೇಳಿದ್ರೆ ಅದನ್ನು ಕೇಳವಲ್ಲರು. ಹಂಚಿಕೆ ಅನ್ನೋದಕ್ಕಿಂತ ಪ್ರತಿ ವರ್ಷ ನಾವು ಅಲ್ಲಿಗೆ ಹೋಗ್ತೀವಲ್ಲ, ಆ ತಾಯಿ ಹತ್ರ ಕೇಳಿದ್ದೀನಿ, ತಪ್ಪೇನಿದೆ? 5 ವರ್ಷ ನಾನು ಹೇಳ್ತಾ ಇರೋದು, 5 ವರ್ಷ ಇರ್ತಾರೋ 9 ವರ್ಷ ಇರ್ತಾರೋ ಕಾಂಗ್ರೆಸ್ ಪಕ್ಷ ಒಂದು ಅಧಿಕಾರದಾಗ ಇರ್ತೈತೆ ಅಂತ ಅಧ್ಯಕ್ಷರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಅಧಿಕಾರದಾಗ ಇರ್ತೈತೆ ಅಂತ. ಸರ್, ಮುಖ್ಯಮಂತ್ರಿ ಅಂತ ನಿರ್ಧಾರ ಆಗೋದು ನಾನು ಯಾರು? ಈ ಸದ್ಯ ಅಂತೂ ಸೀಟ್ ಖಾಲಿ ಇಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ನಿಶ್ಚಿತವಾಗ್ಲೂ ಸಿದ್ದರಾಮಯ್ಯನವರು ಈ ಸದ್ಯ ಮುಖ್ಯಮಂತ್ರಿಗಳು ಇದ್ದಾರೆ. ಪ್ರತಿಯೊಬ್ಬರು ಶಾಸಕರು ಈ ಅಡ್ಡಗೋಡ ಮೇಲೆ ದೀಪ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್. ಮುಖ್ಯಮಂತ್ರಿಗಳನ್ನ ನಿರ್ಧಾರ ಮಾಡುವಂತದ್ದು ಹೈಕಮಾಂಡ್ ನನ್ನ ಕೈಗಿದೆಯಾ? ಅವರೆಲ್ಲರೂ ಹೇಳಿದ್ದು ನಾಳೆಗೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಂದಿಲ್ಲ. ಅವರೆಲ್ಲ ಹೇಳೋದು ಮುಂದಿನ ಅವಧಿಯೊಳಗೆ ಮುಖ್ಯಮಂತ್ರಿ ಆಗ್ತೀವಿ, ಮುಂದೆ ಅವಕಾಶಗಳು ಬಂದಂತೆ ಮುಖ್ಯಮಂತ್ರಿ ಆಗ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ನಾಳೆಗೆ ಮುಖ್ಯಮಂತ್ರಿ ಆಗ್ತೀವಿ ಅಂತ ಯಾರಾದರೂ ಅಂದಿದ್ದಾರಾ?
ಸಾಕಷ್ಟು ಬಂದಿದ್ದಾರೆ, ಅದಕ್ಕೆ ಯಾಕೆ ನಿಮ್ಗೆ ಡೌಟು? ಇಲ್ಲ ನಿಮ್ ನಮಗೆ ನಮ್ಮಲ್ಲೇ ಇಡಿ ಬರುತ್ತೆ ಅನ್ನೋ ಆತಂಕನ ಸಿದ್ದರಾಮಯ್ಯ? ಇಡಿ ಬಂದ್ರು ಏನು ಆಗೋದಿಲ್ಲ, ನಾನು ಹೇಳ್ತಾ ಇದ್ದೀವಲ್ಲ, ಇಡಿ ಬಂದ್ರೆ ಏನಾಗುತ್ತೆ? ಏನು ದುಡ್ಡು ಟ್ರಾನ್ಸಾಕ್ಷನ್ ಯಾವುದಾದ್ರೂ ಆಗಿದೆನಾ? ಹಾಂ, ಯಾವ ಟ್ರಾನ್ಸಾಕ್ಷನ್ ಆಗಿದೆ? ಅವರು 1.5 ಎಕರೆ ಭೂಮಿ ಕಬ್ಜಾ ಮಾಡ್ಕೊಂಡಿದ್ರು, ಬಿಡಿಯೋದವರು ಅದೇ ಮೂಡೋದವರು ಅದೇ, ಅದಕ್ಕೆ 14 ಸೈಟ್ ಕೊಟ್ಟಿದ್ದಾರೆ, ಇದನ್ನೂ ಬೇಡ ನನಗೆ ಅಂತ ನಿಜವಾಗ್ಲೂ ಇಂಥ ದೊಡ್ಡ ಮನಸ್ಸು ಯಾರಿಗಾರು ಬರ್ತಾ? ಸಾಹೇಬರು, ಧರ್ಮಪತ್ನಿಯವರು, ಸಿದ್ದರಾಮಯ್ಯ ಸಾಹೇಬ್ ಧರ್ಮಪತ್ನಿಯವರು, ಇವು ನನ್ನ ಪತಿಗೆ ಇದರಿಂದ ಹೆಸರು ಕೆಡ್ದೈತೆ ಅಂತ ಇವು ನನಗೆ ಬೇಡ ಅಂತ ಸರೆಂಡರ್ ಮಾಡಿದ್ದಾರೆ. ಇನ್ನೂ ಆದ್ರೂ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅಂತಂದರೆ ಇಲ್ಲಿ ಎಲ್ಲಿಗೆ ಹೋಗುತ್ತೇಳಿ? ಅವ್ರ ಮೇಲೆ ಅವ್ರಿಗೆ ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯವ್ರ ಬಗ್ಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಬಿ ಜೆ ಪಿಯವ್ರು, ಅದಕ್ಕೆ ಅವ್ರ ಬಗ್ಗೆ ಚರ್ಚೆ ಮಾಡಿದೆ. ಏನೂ ಇರಲಾರ್ದನ್ನ ಮೂಡ 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 ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಟಚ್ ಮಾಡಿದ್ರೆ ಅಂತ ಏನಿದೆ ಟಚ್? ಅವ್ರನ್ನ ಯಾರು ಅದಕ್ಕೆ ಟಚ್ ಮಾಡೋಂಥದ್ದು ಏನಿದೆ? ಎಫ್ಐಆರ್ ಹಾಕಿದ್ದು ಸಹಜವಾದಂಥ ಪ್ರಕ್ರಿಯೆ, ಅದು ಹಿಂದೆ ವರದಿ ಇತ್ತು, ಅವ್ರ ಮೇಲೆ ಮೈನಿಂಗ್ದು ಬಗ್ಗೆ ಸೈನ್ ಮಾಡಿದ್ರು, ಅವ್ರಿಗೆಲ್ಲ ಉಪ್ಪು ಪ್ರೂಫ್ ಇದಾವಲ್ಲ, ಅವ್ರು ಸೈನ್ ಮಾಡಿದ್ದು, ಕಡತಕ್ಕೆ ಸಹಿ ಹಾಕಿದ್ದು, ಸಿದ್ದರಾಮಯ್ಯವ್ರು ಕಡತಕ್ಕೆ ಸಹಿ ಹಾಕಿದ್ದು ಅಂತದ್ದು ಎಲ್ಲಿದೆ ಹೇಳಿ? ಸುಮ್ಮನೆ ಆರೋಪ ಮಾಡಬೇಕು ಮಾಡ್ತಾ ಇದ್ದಾರೆ. ನಾನು ವೈಯಕ್ತಿಕವಾಗಿ ನನಗೆ ಬಿ ಜೆ ಪಿ ಒಳಗೆ JDS ಗೆಳೆಯರಿದ್ದಾರೆ, ಅವ್ರು ವೈಯಕ್ತಿಕವಾಗಿ ನನ್ನ ಜೊತೆ ಮಾತಾಡೋದಕ್ಕೆ ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದು ಅಂದರೆ, ನಾವು ಮೇಲಿಂದ ನಮಗೆ ಪ್ರೆಷರ್ ಇದೆ, ಸಿದ್ದರಾಮಯ್ಯವ್ರನ್ನ ಹೆಸರು ಕೆಡಿಸ್ಬೇಕು ಅನ್ನೋ ದೃಷ್ಟಿ ಏಕೈಕ ದೃಷ್ಟಿಕೋನದಿಂದ ನಾವೆಲ್ಲ ಮೇಲೆಯವ್ರು ಹೇಳಿ ಮೇಲೆ ಮಾಡಿಸ್ತಾ ಇದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ನೇರವಾಗಿ ಅವ್ರಿಗೆ ಶಕ್ತಿ ಇದೆ, ವಾಸ್ತವ ಸತ್ಯ ಹೇಳಿದ್ದಾರೆ, ತಪ್ಪಿದೆ, ಅವ್ರು ಹೇಳಿದ್ದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀನಲ್ಲ. JDS ಹೇಳಿದ್ದು 100ಕ್ಕೆ 100 ಸತ್ಯ. ಅದೇ ರೀತಿ ಇನ್ನೂ BJP ಇವರೇ ಹೇಳಿದ್ದಾರೆ, ಯತ್ನಾಳವರು, BJP ಒಳಗೆ ಮುಖ್ಯಮಂತ್ರಿ ಆಗ್ಬೇಕಂತಂದ್ರೆ 1,000 ಕೋಟಿ ರೆಡಿ ಮಾಡಬೇಕು ಅಂತ, ಅದ್ರ ಬಗ್ಗೆ ಚರ್ಚೆ ಆಗೋಲ್ಲ. 1,000 ಕೋಟಿ ಅದನ್ನೇ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಚರ್ಚೆ ಆಗ್ತಿಲ್ಲ. ಅದಕ್ಕೆ ಬಂದು ಯತ್ನಾಳವ್ರನ್ನ ಎನ್ಕ್ವೈರಿ ಮಾಡಲಿ, ED CBI ಬರಲಿ, 1,000 ಕೋಟಿ ಎಲ್ಲಿಂದ ತರ್ತೀರಪ್ಪ BJP ಅಂತಂದು ಸಂಪರ್ಕ ಮಾಡಿಲ್ಲ ಅಲ್ಲ ರೀ. ಹಿಂದೆ BJP ಒಳಗೆ ಇದ್ನೇ ಅನ್ನೋದಕ್ಕಿಂತ BJP ಸರ್ಕಾರ ತಂದಂಥವ್ ನಾನು. ಅವಾಗ 5 ಪಿಲ್ಲರ್ ಏನಿದ್ರು ಅದ್ರಾಗ ನಂದೊಂದು, ನಾನು ಒಬ್ಬನು. ಅವರಿಗೆ ಲೈಫ್ ಕೊಟ್ಟವರು ದಕ್ಷಿಣ ಭಾರತದೊಳಗೆ ಸರ್ಕಾರ ಮಾಡಲಿಕ್ಕೆ ನಾವು 5 ಮಂದಿ ಕಾರಣೀಭೂತರು. ನಮ್ಮನ್ನೇ ಮುಗಿಸಿದ್ರಲ್ಲ ರಾಜಕೀಯವಾಗಿ ಮುಗಿಸೋಕ್ಕೆ ಪ್ರಯತ್ನ ಮಾಡಿದ್ರು, ಸುಪ್ರೀಂ ಕೋರ್ಟ್ ನಮ್ಮ ನ್ಯಾಯನ ಎತ್ತಿಡಿತು. ರಮೇಶ್ ಜಾರಕಿಹೊಳಿ ಅವ್ರು ಏನಾಗಿದ್ದಾರೆ, ಅವರು 14-17 ಮಂದಿನ ಕರ್ಕೊಂಡೋದ್ರು, ಅವ್ರನ್ನೂ ಮುಗಿಸಂಥ ಕೆಲಸ ಅದು. ಪುನರತ್ನ ಮುಗಿಸಿದ್ದು ಯಾರಲ್ಲ, ಅವರೇ ಸೆಲ್ಫ್ ಸೊಸೈಡ್. ಅದು ಯಾರು ಅವ್ರಿಗೆ ಇಂಜೆಕ್ಷನ್ ಕೊಡು ಅಂತೇಳಿಲ್ಲ, ಯಾರು ಅವ್ರಿಗೆ ಆ ರೀತಿ ಮಾತಾಡೋಂತೇಳಿಲ್ಲ, ಜಾತಿ ಎತ್ತಿ ಮಾತಾಡೋಂತ ಯಾರು BJP ಹೇಳೋಕ್ಕೆ ಸಾಧ್ಯ ಇಲ್ಲ. ನನಗೇನು BJP ಹೇಳ್ತಾರೋ ಗೊತ್ತಿಲ್ಲ, ಕಾಂಗ್ರೆಸ್ ಥರ ಅಂತ ಹೇಳಂಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.